ಟಾಟಾನೆ ಹಾಕ್ತಿವಿ, ಜಿಂಕೋಟೆಡೆ ಹಾಕ್ತಿವಿ, ಮೈಕಾನ್ ಹಾಕ್ತಿವಿ, ಇದೆಲ್ಲ ಹಾಕ್ರಿ ಅಂತ ಹೇಳ್ತಾರೆ. ಇವಾಗ ನಿಮ್ ಜಾಗಕ್ಕೆ ಒಂದು ಬೌಂಡ್ರಿ ಅಂತ ಮಾಡ್ಕೊಂಡ್ಬಿಟ್ರೆ ರೈಟು ಅಂದ್ರೆ ಜಾಸ್ತಿ ದುಬಾರಿ ಹೋಗಲ್ಲ ಸರ್, ಒಂದು 50 ರೂಪಾಯಿ 100 ರೂಪಾಯಿ ಇರುತ್ತೆ ಅಷ್ಟೇ. ಆಮೇಲೆ ನಿಮ್ಗೆ ಇನ್ನೊಂದು ಸಿಹಿ ಸುದ್ದಿ ಏನಂದ್ರೆ ಸರ್, ಈಗ ಬೇರೆಯವರು ವ್ಯಾರಂಟಿ ಕೊಡಲ್ಲ ನಿಮ್ಗೆ ಚೈನ್ ಲಿಂಕ್ ಅಲ್ಲಿ, ನಾವು ಚೈನ್ ಲಿಂಕ್ ಅಲ್ಲಿ ವ್ಯಾರಂಟಿ ಕೊಡ್ತೀವಿ. ಅದು ಸ್ವಲ್ಪ ಕೆಲಸ ಲೇಟ್ ಆದಷ್ಟು ನಿಮ್ ಚೆನ್ನಾಗಿರೋ ಉತ್ತಮವಾದ ಕೆಲಸ ಬರುತ್ತೆ ಸರ್. 10 ವರ್ಷ ವ್ಯಾರಂಟಿ ಕೊಟ್ಟೆ ಕೊಡ್ತೀವಿ ಸರ್. ವೆಲ್ಕಮ್ ಟು ಮಸಾಲ ಚಾಯ್ ಮೀಡಿಯಾ, ಇದು ವಿನಯ್ ಮಾತಾಡ್ತಿರೋದು. ಬನ್ನಿ ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮದ್ದೂರ್ ಹತ್ರ ಒಂದು ಕಬ್ಬಿನ ಗದ್ದೆ ಹತ್ರ ಬಂದಿದ್ದೆ. ಕಬ್ಬಿನ ಗದ್ದೆ ಅಂದ್ರೆ ಏನೇನೋ ತಿಳ್ಕೊಬೇಡ್ರಿ. ಕಬ್ಬಿನ ಗದ್ದೆ ಹತ್ರ ಒಂದು ಕಬ್ಬಿನ ಗದ್ದೆನ ಒಂದು ಕಾವಲ್ವಾಗಿ ಇಟ್ಕೊಳ್ಳೋದಕ್ಕೆ ಒಂದು ಸಂರಕ್ಷಣೆಗೆ ಒಂದು ಗೊತ್ತಿರುತ್ತೆ ಏನು ಅಂತ ಅದನ್ನ ಆರಾಧನೆ ತಿಳಿಸ್ತಾರೆ. ಬೇಲಿ ದಾಟಿದ ವೀರ, ಬೇಲಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ. ತುಂಬ ದೂರ ಬೆಂಗಳೂರಿಂದ ಬಂದಿರೋದು. ಬೇಲಿಯ ಉಪಯೋಗ ಯಾರಿಗೆ ಗೊತ್ತಿಲ್ಲ ಹೇಳಿ, ತುಂಬ ಜನಕ್ಕೆ ಗೊತ್ತು. ತುಂಬ ಜಾಸ್ತಿ ಆಗ್ತಿರೋದು ಒತ್ತುವರಿ ಆಗ್ತಿರುತ್ತೆ, ಜಾಗ ಒತ್ತುವರಿ. ಇವತ್ತು ಇಲ್ಲಿವರೆಗೂ ನಮ್ದಿರುತ್ತೆ ಅಂದ್ಕೊಂಡಿರ್ತೀವಿ, ನಾಳೆ ಅದಲ್ಲಿರಲ್ಲ, ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟಿರುತ್ತೆ. ಅದು ಮತ್ತು ಪ್ರಾಣಿಗಳ ಕಾಟಗಳು, ಹೀಗೆ ಇನ್ನಿತರ ತುಂಬ ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ಬೇಲಿ ಅನ್ನೋದನ್ನ ಕಂಡುಹಿಡಿದಿದ್ದಾರೆ. ಅದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಡೋಣ ಅಂತ ಇವತ್ತು ಇಲ್ಲಿ ಬಂದಿದ್ದೀವಿ. ಈ ಬೇಲಿ ಇದ್ರೆ ಒಂದು ಒಳ್ಳೆ ಬೌಂಡ್ರಿ ಮಾರ್ಕ್ ಮಾಡಿ ಹಾಕೊಂಡ್ಬಿಡ್ಬೋದು. ಮತ್ತು ಲೀಗಲ್ ಆಸ್ಪೆಕ್ಟಲ್ಲೂ ಕೂಡ ನೀವು ನಿಮ್ಮ ಜಾಗಕ್ಕೆ ಒಂದು ಬೌಂಡ್ರಿ ಅಂತ ಮಾಡ್ಕೊಂಡ್ಬಿಟ್ರೆ ಅದು ಕಾನೂನು ಪ್ರಕಾರ ಕೂಡ ನೀವೇ ಒಂದು ನೀವೇ ಏನು ಪೊಸೆಷನಲ್ಲಿ ಇದೆಯಾರ ಅಂತ ಒಂದು ಪ್ರೂವ್ ಆಗುತ್ತೆ. ಈ ತಂತಿ ಬೇಲಿ ವಿಚಾರವಾಗಿ ಮಾತಾಡೋದಕ್ಕೋಸ್ಕರ ರವಿಕುಮಾರ್ ಅವ್ರ ಹತ್ರ ಬಂದಿದ್ದೀವಿ ಮಾತಾಡೋದಕ್ಕೆ. ಸರ್ ನಮಸ್ತೆ. ನಮಸ್ತೆ ಸರ್. ಮಸಾಲ ಚಾಯ್ ಮೀಡಿಯಾಗೆ ಸ್ವಾಗತ ನಿಮಗೆ. ಎಲ್ಲರಿಗೂ ನಮಸ್ಕಾರಗಳು ಸರ್. ಓಕೆ ಸರ್, ಹೇಳಿ. ಈಗ ನಾನೊಂದು ಗ್ಲಿಮ್ಸ್ ಕೊಟ್ಟೆ ಅಷ್ಟೇ, ಯಾವೆಲ್ಲ ಕಾರಣಗಳಿಗೆ ನಾವು ತಂತಿ ಬೇಲಿ ಅಥವಾ ಈ ಥರ ಬೇಲಿನ ಹಾಕೋಬೇಕು ಸರ್? ಇವಾಗ ಸುಮಾರು ನೀನು ನೋಡಿದ ಪ್ರಕಾರದಲ್ಲಿ ಸುಮಾರು ಕಸ್ಟಮರ್ಗಳು ನೋಡಿರ್ತಾರೆ. ಇವಾಗ ಫೆನ್ಸಿಂಗ್ ಅಲ್ಲೇ ಸುಮಾರು ನಾನಾ ರೀತಿ ಬಂದಿರುತ್ತೆ, ಈಗ ಡೈಮಂಡ್ ಮಷಿ ಆಗಿರ್ಬೋದು ಇಲ್ಲ ಮುಳ್ತಂತಿ ಆಗಿರ್ಬೋದು, ಇದಕ್ಕೆಲ್ಲ ಒಂದು ಒಳ್ಳೆ ಸೇಫ್ಟಿಯಾಗಿ ಮಾಡಿಸ್ತಾರೆ ಸರ್. ಇದೆಲ್ಲ ಎಂತಕ್ಕೋಸ್ಕರ ಮಾಡಿಸ್ತಾರೆ ಅಂದ್ರೆ, ಇವಾಗ ಬೇರೆಯವರು ಅಕ್ಕಪಕ್ಕದವರು ಒಳಗೆ ಬರಬಾರ್ದು, ಆಮೇಲೆ ಒತ್ತುವರಿ ಆಗಬಾರ್ದು, ದನಕರು ಈಜು ಒಳಗೆ ಬರಬಾರ್ದು, ಏನೇನೋ ಚೆನ್ನಾಗಿರೋ ಬೆಳೆ ಹಾಕಿರ್ತಾರೆ, ಬೆಳೆಲಿ ನಾಶ ಆಗಬಾರ್ದು ಅಂತ. ಸರ್ ಇವಾಗ ನೀವು ನೋಡ್ದಂಗೆ ಸುಮಾರು ನೀವು ನೋಡಿತೀರ ಸುಮಾರು ವಿಡಿಯೋದಲ್ಲಿ, ಅದರಲ್ಲೆಲ್ಲ ಟಾಟಾನೆ ಹಾಕ್ತೀವಿ, ಜಿಂಕೋಟೆಡೆ ಹಾಕ್ತೀವಿ, ಮೈಕಾನ್ ಹಾಕ್ತೀವಿ, ಇದೆಲ್ಲ ಹಾಕಿದೆ ಅಂತ ಹೇಳ್ತಾರೆ. ನೋಡಿ ಸರ್, ಇದು ಚೈನ್ ಲಿಂಕು. ಈ ಚೈನ್ ಲಿಂಕ್ ಏನು ಅಂದರೆ ನಮ್ಮದೇ ಓನ್ ಫ್ಯಾಕ್ಟ್ರಿ ಇದೆ ಇದರಲ್ಲಿ. ನಾನು ನೋಡಿ ಇದು ಮೆಸ್ ಥರ ಒಂದು ನೋಡ್ತಾ ಇದ್ದೀನಿ, ಹಾಗೆಯೇ ತಂತಿ ಇದೆ. ಹೌದು. ಇದು ಯಾಕೆ ಎರಡೂ ಥರ ಕ್ಲಬ್ ಮಾಡಿ ಹಾಕಿರೋದಾ ಇದು ಸರ್? ಹಾಕಲೇಬೇಕು ಸರ್. ಅದು ಈಗ ಒಂದು ಕಲ್ಲಿಂದ ಒಂದು ಕಲ್ಲಿ 6 ಅಡಿ ಡಿಸ್ಟೆನ್ಸ್ ಇರುತ್ತೆ, ಪ್ಲಸ್ ಆಮೇಲೆ 6 ಅಡಿ ಡಿಸ್ಟೆನ್ಸಲ್ಲಿ ಏನು ಕೂಡ ಸೆಂಟ್ರಲ್ಲಿ ಇದಿರಲ್ಲ, ಸ್ಟ್ರೆಂತ್ ಇರಲ್ಲ. ಸ್ಟ್ರೆಂತ್ ಅಂದರೆ ಮುಳ್ತಂತಿ ಹಾಕಿದ್ರೆ ಎಕ್ಸ್ಪ್ಯಾಂಡ್ ಆಗೋ ಕೂಡ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಚಾನ್ಸ್ ಸಿಗಲ್ಲ ಅದು. ಓಕೆ. ಈಗ ಒಂದು 3 ಲೇನ್ ತಂತಿ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಮೆಶ್ ಹಾಕಿದ್ರೆ ನೀಟಾಗಿ ಕವರ್ ಆಗಿಬಿಡುತ್ತೆ ಸರ್ ಅದು. ಸೊ ಈಗ ಹಳ್ಳಿಗಳ ಕಡೆ ಅಥವಾ ಸಾಮಾನ್ಯವಾಗಿ ಬೆಳೆ ಬೆಳೆದಿರೋರು ಯಾವ ಥರ ಒಂದು ಬೆಳೆಗೆ ಈ ಥರ ಒಂದು ಮುಳ್ತಂತಿನ ಜಾಸ್ತಿ ಹಾಕ್ಸ್ಕೊಂಡಿದ್ದಾರೆ ಸರ್? ಜಾಸ್ತಿ ಅಂದರೆ ಈಗ ತೆಂಗಿನ ತೋಟ ಆಗಿರ್ಬೋದು, ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಇಲ್ಲ ಮಾವಿನ ತೋಟ ಆಗಿರ್ಬೋದು. ಅಂದರೆ ಈಗ ಒಂದು ಚೆನ್ನಾಗಿರೋ ಬೆಳೆ ಇದ್ರೆ ಆ ತೋಟಕ್ಕೆ ಬೆಳೆಗೆ ಮೆಸ್ ಅನ್ನೋದು ಹಾಕ್ಸ್ಕೊಂಡೇ ಹಾಕ್ಸರ್ ಖಂಡಿತ ಸರ್. ಅದಕ್ಕೆ ಈಗ ನಾವಿಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಕಂಬ ಇದೆ, ಇದು 7 ಅಡಿ ಇದೆ ಆಲ್ಮೋಸ್ಟ್. 7 ಅಡಿ ಇದೆ ಸರ್. 7 ಅಡಿ ಇದೆಯಾ? ಈ ಮೇಲ್ಗಡೆ ಮಾತ್ರ ಓಪನ್ ಇದೆ, ಕೆಳಗಡೆ ಮಾತ್ರ ಕವರ್ ಮಾಡಿದಿರಲ್ಲ, ಏನಕ್ಕೆ ಇದು ಸರ್? ಇದು ನೋಡಿ, ಇದು 7 ಅಡಿ ಕಂಬ ಇದೆ, 7 ಅಡಿ ಕಂಬದಲ್ಲಿ 4 ಕಡೆ ಮಾತ್ರ ಮೆಚ್ ಇದೆ. ಕಸ್ಟಮರ್ ಕೇಳಿದ್ದು 4 ಕಡೆ, ಯಾಕಂದ್ರೆ ಹಂದಿಗಳು ಯಾವ ಹೋಗ್ಬಾರ್ದು, ಹಂದಿಗಳಾಗ್ಬೋದು, ಮುಳ್ಳಂದಿ ಆಗ್ಬೋದು, ಮಾಮೂಲಿ ಸಣ್ಣ ಪುಟ್ಟ ಪ್ರಾಣಿಗಳು ಇರ್ತಾವಲ್ಲ ಸರ್, ಅವೆಲ್ಲ ಒಳಗೆ ಹೋಗ್ಬಾರ್ದು ಅಂತ ಕಾರಣಕ್ಕೋಸ್ಕರ 4 ಕಡೆ ಕೇಳಿದ್ರು, 4 ಕಡೆನೇ ಹಾಕಿದೀವಿ ಸರ್ ಅದಕ್ಕೆ. ಓಕೆ ಓಕೆ. ನಾರ್ಮಲ್ ಆಗಿ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ 3 ಲೈನ್ ಬರುತ್ತೆ ಇದು? 3 ಲೈನ್ ಬರುತ್ತೆ ಸರ್ ನಾರ್ಮಲ್ ಆಗಿ. ಸೊ ಇಲ್ಲಿ ನೋಡಬಹುದು ನೀವು, ಇದು ಕಂಪ್ಲೀಟ್ ಕವರ್ ಆಗಿದೆ ನೋಡಿ, ಯಾವುದೇ ಪ್ರಾಣಿ ಕೂಡ ಹೋಗಲ್ಲ ಸರ್. ಹೌದು, ಈ ಮೊಲಗಳು ಕೂಡ ಹೋಗಕ್ಕಾಗಲ್ಲ, ಅಷ್ಟು ಕವರ್ ಆಗಿದೆ. ಸಾಮಾನ್ಯ 1 ಎಕರೆ ಅಂತ ಹೇಳಿದ್ರೆ ಎಷ್ಟು ಕಲ್ಲು ಕಂಬಗಳು ಬರುತ್ತೆ ಸರ್? ಈಗ 1 ಎಕರೆ ಅಂದ್ರೆ ಮ್ಯಾಕ್ಸಿಮಮ್ ಈಗ ಒಂದೊಂದು ತೋಟನೇ ಒಂದೊಂದ್ ತರ ಇರುತ್ತೆ. ಈಗ ಒಂದೊಂದು ತೋಟದಲ್ಲಿ ಒಂದು 100 ಕಂಬನು ಕುತ್ಕೊಳುತ್ತೆ, 200 ಕಂಬನು ಕುತ್ಕೊಳುತ್ತೆ, ಒಂದ್ ಜಾಗದಲ್ಲಿ 100 ಕಂಬನು ಕುತ್ಕೊಳುತ್ತೆ. ಓಕೆ. ಅದೇ ಸುತ್ತಳತೆ ಮಾಡಿನೇ ಅದು ಮಾಡ್ಬೇಕು ಸರ್. ಹೌದಾ? ಈಗ ಅಂದಾಜು, ಈಗ ನೀವು ನಾರ್ಮಲ್ ಆಗಿ ಮಾಡ್ತಿರಲ್ಲ, ಇದು ರೈಟ್ ಎಲ್ಲ ಫಿಕ್ಸ್ ಆಗೋದು ಯಾವ ತರ ಸರ್? ರೈಟ್ ಫಿಕ್ಸ್ ಎಲ್ಲ ಅಂದ್ರೆ ಮಾಮೂಲಿ ನಾವೆಲ್ಲ ಮಾಡೋದೆಲ್ಲ ಕಂಬದ ಲೆಕ್ಕದಲ್ಲ ಚಾರ್ಜು, ಒಂದೊಂದು ಜಾಗದಲ್ಲೇ ಒಂದೊಂದು ರೇಟ್ ಇರುತ್ತೆ. ಈಗ ನಮ್ಮ ಮಂಡ್ಯ ಮದ್ದೂರು ಆದರೆ ಒಂದು ರೇಟ್ ಇರುತ್ತೆ, ಇಲ್ಲ ಹಾಸನ ಮತ್ತೆ ಈ ಚನ್ನರಾಯಪಟ್ಟಣ ಈ ಕಡೆ ಎಲ್ಲ ಆದರೆ ಅದೇ ಒಂದು ರೇಟ್ ಇರುತ್ತೆ. ಅಂದರೆ ಲೋಕಲ್ಗೆ ಒಂದು ರೇಟು, ಸ್ವಲ್ಪ ಲಾಂಗೇ ರೇಟು, ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಬೀಳುತ್ತಲ್ಲ, ಅದರಿಂದ ನಾವು ರೈಟ್ ಚಾರ್ಜ್ ಮಾಡ್ತೀವಿ. ರೈಟು ಅಂದರೆ ಜಾಸ್ತಿ ದುಬಾರಿ ಹೋಗಲ್ಲ ಸರ್, ಒಂದು 50 ರೂಪಾಯಿ 100 ರೂಪಾಯಿ ಇರುತ್ತೆ ಅಷ್ಟೇ. ಸೊ ನೀವು ಹೇಳೋದು ಪ್ರೈಸ್ ಡೀಟೇಲ್ಸ್, ಬೆಲೆ ಡೀಟೇಲ್ಸ್ ಬೇಕಂದ್ರೆ ನಿಮಗೆ ಕರೆ ಮಾಡಿಬಿಟ್ರೆ ಬೆಸ್ಟು. ಹೌದು ಸರ್, ಕರೆ ಮಾಡಿ ತಿಳ್ಕೊಂಡ್ರೂ ಬೆಸ್ಟ್ ಸರ್. ಈಗ ಇದು ಯಾವುದು ಮೆಟಲ್, ಇದು ಸ್ಟೀಲ್ ಬರುತ್ತೆ ಅಂದ್ರೆ ಏನ್ ಮೆಟೀರಿಯಲ್ ಇದು ಸರ್? ಈಗ ನಾವು ಪ್ರತಿ ಒಂದು ಹಾಕೋದೆಲ್ಲ ಚೈನ್ ಲಿಂಕ್ ಅಲ್ಲೇ ಟಾಟಾನೆ ಸರ್ ಬರೀ.
ವ್ಯಾರಂಟಿ ಬಂದೇ ಬರುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ಸಿಹಿ ಸುದ್ದಿ ಏನಂದ್ರೆ ಸರ್, ಈಗ ಬೇರೆಯವರು ವ್ಯಾರಂಟಿ ಕೊಡಲ್ಲ ನಿಮ್ಗೆ ಚೈನ್ ಲಿಂಕ್ ಅಲ್ಲಿ, ನಾವು ಚೈನ್ ಲಿಂಕ್ ಅಲ್ಲಿ ವ್ಯಾರಂಟಿ ಕೊಡ್ತೀವಿ ಸರ್. ವಾರಂಟಿ ಅಂದ್ರೆ ಈಗ ಏನು ಕಟ್ ಆದ್ರೆ ರಿಪ್ಲೇಸ್ಮೆಂಟ್ ಆತರನ ಯಾವ ತರ? ಓ, ಈಗ ಮ್ಯಾನ್ಯಲ್ ಕಟ್ ಮಾಡಿದ್ರೆ ವಾರಂಟಿ ಇರಲ್ಲ, ಕಟ್ ಮಾಡಿದ್ರೆ ವ್ಯಾರಂಟಿ ಇರಲ್ಲ. ಅದಕ್ಕೆ ಏನಾದ್ರೂ ರೆಸ್ಟ್ ಹಿಡಿದ್ರೆ, ತುಕ್ಕಿಡಿದ್ರೆ, ಏನಾದ್ರೂ ಫಾಲ್ಟ್ ಆದ್ರೆ ಬ್ಲಾಕ್ ತಿರಿಕೊಂಡ್ರೆ ನಮ್ಮ ಕಡೆಯಿಂದ ವಾರಂಟಿ ಇರುತ್ತೆ ಸರ್. 10 ವರ್ಷ ವಾರಂಟಿ ಇದೆ, 10 ವಾರಂಟಿ ಕಾರ್ಡ್ ಕೂಡ ನಿಮ್ಗೆ ಕೊಡ್ತೀವಿ ಸರ್. ಸೂಪರ್. ಈಗ ನೀವು ಟಾಟಾ ಅಂತ ಹೇಳಿದ್ರೆ, ನೀವು ಹೇಳೋದಂದ್ರೆ ಟಾಟಾ ಕಂಪ್ನಿ ಕಡೆಯಿಂದಾನೇ ಬರೋ ಮೆಟೀರಿಯಲ್ನ ಯೂಸ್ ಮಾಡ್ಕೊಂಡು ನೀವು ಬೇಲಿ ರೆಡಿ ಮಾಡೋದಾ ಅಥವಾ ಸರ್? ಅಂದ್ರೆ ಈಗ ಟಾಟಾ ಡೈರೆಕ್ಟ್ ಟಾಟಾ ಕಂಪ್ನಿಯಿಂದಾನೇ ಬರೋದು ನಮ್ಮ ಮೆಟೀರಿಯಲ್ ಎಲ್ಲ, ಮೆಸ್ ಕೂಡ ಇನ್ಕ್ಲೂಡಿಂಗ್ ಫೈನಲ್ ಔಟ್ಪುಟ್ ನೀವು ಅಲ್ಲಿಂದಾನೆ ತರಿಸೋದು. ಸೊ ಟಾಟಾ ಅಂದ್ರೆ ಒಳ್ಳೆ ಹೆಸರಿದೆ ಮಾರ್ಕೆಟ್ ಅಲ್ಲಿ. ಹೌದು ಸರ್, ಹೌದು. ಸೊ ಈ ಅಂದ್ರೆ ಈ ತಂತಿ ಮತ್ತೆ ಮೆಸ್ ಎರಡೂ ಟಾಟಾದೇನಾ? ಹೌದು ಸರ್, ಮೆಸ್ ಕೂಡ ತಂತಿ ಎರಡು ಟಾಟಾದೇನೆ. ಓಕೆ, ಬೇಕಾದ್ರೆ ಸೀಲ್ ಕೂಡ ನಾವು ತೋರಿಸ್ತೀವಿ ಸರ್. ಹೌದಾ? ಈ ತರ ಬೇಲಿ ಹಾಕ್ಸುವಾಗೆಲ್ಲ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಅದು ಗುಣಮಟ್ಟ. ಯಾಕಂದ್ರೆ ಈಗ ಕೆಲವೊಬ್ರು ಒಳ್ಳೆ ಕಂಪ್ನಿ ಅಂತ ಹೇಳಿ ಹಾಕಿರ್ತಾರೆ, ಮೋಸ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನೀವು ಅದೇ ಮೋಸ ಹೋಗದೆ ಈ ತರ ಪರೀಕ್ಷೆ ಮಾಡ್ಕೊಂಡ್ರೆ ಒಳ್ಳೇದು. ಈಗ ಅದು ಟಾಟಾ ಸೀಲ್ ಹೇಳಿದ್ರಿ ನೀವು, ನಾವು ಇಲ್ಲಿ ಇಲ್ಲಿ ಕಾಣ್ತಿದ್ಯಲ್ಲ ಅದೇನಾ ಇಲ್ಲಿ ಟಾಟಾ ಅಂತ? ನೋಡಿ ಇಲ್ಲಿ ಮೋಸ್ಟ್ಲಿ ಕ್ಯಾಮ್ರಾಗೆ ಕಾಣಿಸ್ತಿಲ್ಲ, ಬಟ್ ಬರಿಗಣ್ಣಲ್ಲಿ ಕಾಣ್ತಿದೆ ಕೆಲವೊಂದು ಸೀಲ್ಗಳು ಅಲ್ಲಲ್ಲೇ. ಇಲ್ಲಿದೆ ನೋಡಿ ನೋಡಿ ಸರ್, ಈ ಚೈನ್ ಲಿಂಕ್ ಎಲ್ಲ ಏನ್ ಟೈಟ್ ಬರ್ಬೋದು ನೋಡಿ, ಏನಾದ್ರೂ ಒಂದು ಪ್ರಾಣಿ ಕೂಡ ಸಾಧ್ಯತೆ ಇಲ್ಲ ಒಳಗೆ ಹೋಗೋದಕ್ಕೆ. ಈಗ ನೀವು ನಿಮ್ಮ ಫ್ಯಾಕ್ಟ್ರಿ ಇರೋದಲ್ಲಿ ಮತ್ತೆ ನೀವು ಎಲ್ಲೆಲ್ಲ ಸರ್ವಿಸ್ ಕೊಡ್ತೀರಾ, ಯಾವ ತರ? ಸರ್, ಇವಾಗ ನಮ್ದು ಆಫೀಸ್ ಇರೋದ ಮದ್ದೂರಲ್ಲಿ, ನಮ್ದು ಫ್ಯಾಕ್ಟ್ರಿ ಇರೋದು ದಾಬಸ್ಪೇಟೆಲಿ. ನಮ್ದು ಪ್ರತಿ ಒಂದು ಕಡೆನು ಸಪ್ಲೈ ಮಾಡ್ತೀವಿ ಸರ್. ಈಗ ಚೈನ್ ಲಿಂಕ್ ಆಗ್ಬೋದು, ಮುಳ್ತಂದಿನ ಆಗ್ಬೋದು, ಇಲ್ಲ ಪ್ರತಿ ಒಂದು ವರ್ಕ್ ಕೂಡ ಮಾಡಿ ಅಂತ ಮಾಡ್ಬೋತೀವಿ. ಈಗ ನಮ್ದು ನಮ್ದೇ ಓನ್ ಫ್ಯಾಕ್ಟ್ರಿ ಇರೋದ್ರಿಂದ ನಾವು ಒಂದು ರೀಸನಬಲ್ ಆಗಿ ಒಂದು ವರ್ಕ್ ಮಾಡ್ತಿದ್ವಿ ಸರ್. ಓಕೆ, ಬೇರೆ ಉತ್ತರ ಕರ್ನಾಟಕ ಭಾಗ ಅಲ್ಲಿಗೆಲ್ಲ ಸರ್? ಇಲ್ಲ ಇಲ್ಲ, ಅದು ಏನಿದ್ರು ನಮ್ದು ಏನಿದ್ರು ಸೌತ್ ಕರ್ನಾಟಕ ಮಾತ್ರ, ನಾರ್ತ್ ಕರ್ನಾಟಕ ಇಲ್ಲ. ಸೌತ್ ಕರ್ನಾಟಕ ಅಂದ್ರೆ ಏನು, ಇದು ನಮ್ಮ ಹಾಸನ ಆಗ್ಬೋದು, ಇಲ್ಲ ಮೈಸೂರು ಆಗ್ಬೋದು, ಈ ಕಡೆ ಕೋಲಾರ ಮುಳುಬಾಗಲು ಬೆಂಗಳೂರು ಸುತ್ತಮುತ್ತ ಅಷ್ಟೇ ಸರ್. ಅಂದ್ರೆ ತುಂಬಾ ದೂರ ಹೋದ್ರೆ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ ಜಾಸ್ತಿ. ಈಗ ಟೋಟಲ್ ಆಗಿರೋದು ಇದು 23 ಎಕರೆ, ನೀವು ಹೋಗ್ತಾನೆ ಇದ್ರೆ ಹೋಗ್ತಾನೆ ಇರ್ಬೇಕು. ಅದೇ ಖುಷಿ ಆಯ್ತು, ಎಷ್ಟು ನೀಟ್ ಆಗಿ ಫಿನಿಶಿಂಗ್ ಬಂದಿದೆ ಅಂದ್ರೆ ತುಂಬಾ ಕೆಲಸ ಸ್ವಲ್ಪ ನೀಟ್ ಆಗಿದೆ ಅನ್ಸ್ತು. ಈ ಕಡೆ ನೋಡಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ. ಇದು ಎಷ್ಟು ದಿನ ಆಯ್ತು ಸರ್ ನೀವು ಹಾಕಿ ಇದನ್ನ? ಒಂದು 15 ದಿನ ಆಯ್ತು ಸರ್ ಅಷ್ಟೇ. ಇದಲ್ದೇನೆ ಇವಾಗ ನೀವು ಗದ್ದೆ ಕಡೆ ಎಲ್ಲಾದ್ರೂ ನೀವು ಏನಾದ್ರು ಹಾಕ್ತೀರಾ ಅಂದ್ರೆ, ಅಂದ್ರೆ ಶೀತ ಜಾಗ ಇರುತ್ತೆ ಅಲ್ಲಿಗೆಲ್ಲ ಹೆಂಗೆ, ಇದೇ ಕಲ್ ಗುಚ್ಚನೆ ಅಲ್ಲಿ ಸ್ಟ್ರಾಂಗ್ ಆಗಿರ್ತಾವ ಇಲ್ಲ ಅಲ್ಲಿಗೆ ಬೇರೆ ತರ? ಇದೇ ಕಲ್ ಗುಚ್ಚನೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕೆಲ್ಲ ಕಲ್ಲು ಹಾಕ್ಬಿಟ್ಟು ಮಣ್ಣಾಕ್ಬಿಟ್ಟು ನೀಟಾಗಿ ರೆಡಿ ಮಾಡ್ತೀವಿ ಸರ್. ಅದಕ್ಕೆ ಎಷ್ಟು ದಿನ ತಗೊಳುತ್ತೆ ಸಮಯ ಅಂದ್ರೆ, ಈಗ ಒಂದು ಅರ್ಧ ಎಕರೆ ಅಥವಾ 1 ಎಕರೆ ಸರ್? 1 ಎಕರೆ ಆಗಿದೆ ಅಂತ ಅನ್ಕೊಳ್ಳಿ, ಇದೇ ತರನೇ ಬೌಂಡ್ರಿ ಅಂದಾಜು ಎಷ್ಟು ಸಮಯ ಸರ್? 1 ಎಕರೆ ಆದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಒಂದು 2 ದಿನ 2.5 ದಿನ ಆಗೇ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಕೆಲಸ ಲೇಟ್ ಆದಷ್ಟು ನಿಮ್ಗೆ ಚೆನ್ನಾಗಿರೋ ಉತ್ತಮವಾದ ಕೆಲಸ ಬರುತ್ತೆ ಸರ್. ಓಕೆ, ಈಗ ಅಂದ್ರೆ ಆರ್ಡರ್ ಕನ್ಫರ್ಮ್ ಮಾಡಿ ನಿಮ್ಗೊಂದು ಅಟ್ ಲೀಸ್ಟ್ ಒಂದು ವಾರದೊಳಗಡೆ ನೀವು ಕಂಪ್ಲೀಟ್. ಹೌದು ಸರ್, ಹೌದು. ಸೊ ಈಗ ರೀಸೆಂಟ್ ಆಗಿ ಅಂದ್ರೆ ಎಲ್ಲೆಲ್ಲಿ ಮಾಡಿದ್ರಿ ಸರ್ ವರ್ಕ್ ಇದು ಬಿಟ್ರೆ? ಸರ್, ತುಂಬಾ ಕಡೆ ಮಾಡಿದೀವಿ. ಈಗ ನಾವು ಸರ್ಗೂರು, ಇಗ್ಲೂರು, ಮದ್ದು ಸುತ್ತಮುತ್ತ ಹಳ್ಳಿಗಳು, ಮತ್ತೆ ಹಾಸನ, ಚನ್ನರಪಟ್ಟಣ, ಪ್ರತಿ ಒಂದ್ ಕಡೆನು ಮಾಡಿದೀವಿ ಸರ್. ಸೊ ಇದೇ ಇಂಡಸ್ಟ್ರಿನಲ್ಲಿ ಸುಮಾರು ಜನ ಈಗ ಆಲ್ರೆಡಿ ಕಾಂಪಿಟೇಟರ್ಸ್ ಇದ್ದಾರೆ. ಸೊ ಒಂದು ನಾವು ಕೇಳೋದು, ನಿಮ್ದೇ ಕಂಪನಿಗೆ ಅಥವಾ ಸರ್ವಿಸ್ ತಗೋಬೇಕು ಅಂತ ಹೇಳಿದ್ರೆ? ಸರ್, ಇವಾಗ ಸರ್ವಿಸ್ ಏನು ಅಂದ್ರೆ, ಫಸ್ಟ್ ಆಫ್ ಆಲ್ ಈಗ ಸುಮಾರು ಜನ ಫೆನ್ಸಿಂಗ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅದ್ರಲ್ಲಿ ಏನು ಅಂದ್ರೆ, ಒಂದ್ ನಾವು ಮಾಡ್ತಾ ಇರೋದು ನಮ್ದೇ ಫ್ಯಾಕ್ಟ್ರಿ, ಓನ್ ಫ್ಯಾಕ್ಟ್ರಿ ಇರೋದ್ರಿಂದ ಒಂದ್ ಒಳ್ಳೆ ಸರ್ವಿಸ್ ಆಗಿ ಮಾಡ್ತಿದೀವಿ. ಬೇರೆಯವ್ರಿಗೂ ಹೆಲ್ಪ್ ಆಗ್ಬೇಕು, ಅದೇ ಒಂದು ಮಾರ್ಜಿನ್ ಅಂತ ಮಾಡಬಾರ್ದು. ಒಂದು ಫೆನ್ಸಿಂಗ್ ಮಾಡ್ಬೇಕಂದ್ರೆ ತುಂಬ ಜನ ಅಲ್ಲಿ ಇಲ್ಲಿ ಸ್ವಲ್ಪ ಸರ್ಚ್ ಮಾಡ್ತಾ ಇರ್ತಾರೆ, ಒಂದು ಒಳ್ಳೆ ಕಾಂಟ್ರಾಕ್ಟ್ ಸಿಗ್ತಾರಲ್ಲ. ಈಗ ನಮ್ಮ ಕಡೆಯಿಂದ ಏನು ಬಂದ್ರೆ ಸರ್, ಈಗ ಒಂದು ಹಳ್ಳಿ ಜನಕ್ಕೆ ಆಗ್ಬೋದು, ಒಂದು ಬಿಸ್ನೆಸ್ ಮ್ಯಾನ್ಗೆ ಆಗ್ಬೋದು, ಒಂದು ಮೋಸ ಅನ್ನೋ ಥರದ್ದು ಆಗಬಾರ್ದು. ಏಕೆ ಅಂದರೆ ನೋಡಿ ಸರ್, ಇವಾಗ ನಾವು ಪ್ರತಿಯೊಂದು ಕೂಡ ಮೆಷಲ್ಲಿ ಟಾಟಾ ಮೆಷೆ ಹಾಕೋದು, ಪ್ರತಿಯೊಂದು ಕೂಡ ನಾವು ಪ್ರೂಫ್ ತೋರಿಸ್ತೀವಿ. ಅದಕ್ಕೇನಿದೆ, ಈಗ ನಾವು ಟಾಟಾ ಅಂದ್ಬಿಟ್ಟು ಬೇರೆ ಥರ ಅಲ್ಲ, ಆಗೋಕ್ಕಾಗಲ್ಲ ಸರ್. ಅದಕ್ಕೆ ನಮ್ಮ ಕಡೆಯಿಂದ ಹಾಸ್ಕೊಂಡ್ರೆ ಟಾಟಾ ಮೆಷ್ಗೆ 10 ವರ್ಷ ವ್ಯಾರಂಟಿ ಕೊಟ್ಟೇ ಕೊಡ್ತೀವಿ ಸರ್. ಸರ್, ಇವಾಗ ನಮ್ದು ಇನ್ನೊಂದು ವಿಷಯ ಏನು ಅಂದರೆ, ನಾವೊಂದು ಸೈಟ್ ಮಾಡ್ತಿದ್ದೋ ಜಸ್ಟ್, ಆ ಸೈಟ್ ಕೆಲಸ ನೋಡಿಬಿಟ್ಟು ಮತ್ತೆ ಇಲ್ಲಿ 23 ಎಕರೆ ಕರ್ಕೊಬಂದು ಈ ಕೆಲಸ ಮಾಡಿ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾವು ಈ ಕೆಲಸ ಮಾಡಿದ್ದಕ್ಕೆ ತುಂಬ ಖುಷಿ ಆಗಿಬಿಟ್ಟು ಅವ್ರಿಗೆ ಸಾಧ್ಯವಾದಷ್ಟು ಕೈಯಿಂದನೂ ಕೊಟ್ಟಿದ್ದಾರೆ ಸರ್. ಅವರು ಅಷ್ಟೊಂದು ಖುಷಿ ಆಗಿದ್ದಾರೆ, ತೋಟದವರು ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ನಿಮ್ಮ ಥರ ನಮ್ಮ ಕಾಂಟ್ರಾಕ್ಟ್ ಎಲ್ಲೂ ಸಿಕ್ಕಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನೋಡ್ಬೋದು, ಅದು ಕ್ವಾಲಿಟಿ ನಮ್ಮ ಕಣ್ಮುಂದೇನೋ ಕಾಣ್ತಿರೋದ್ರಿಂದ ಹಾಕ್ಸ್ಕೊಂಡಿರೋಂಥ ಮಾಲೀಕರು ಸಹ ಅಷ್ಟೇ ಖುಷಿಯಾಗಿ ಸಹ ಹೇಳಿರೋ ಅಂಥದ್ದು. ಆದಷ್ಟು ರಂಗನಾಥ್ ಅವ್ರು ಹೇಳ್ದಂಗೆ
ಆಸ್ತಿನ ಅಷ್ಟೋ ಇಷ್ಟೋ ಇರುತ್ತೆ, ಅದನ್ನು ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಅದು ಈಗ ಬೆಂಗಳೂರು ಸುತ್ತಮುತ್ತ ಅಥವಾ ಬೇರೆ ಎಲ್ಲಾದರೂ ಸೈಟ್ಗಳು ಅಂತ ಸಂಬಂಧಪಟ್ಟದ್ದು ಬಂದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋಂಥ ಆಸ್ತಿ ಆಗಿರುತ್ತೆ. ಸುಮ್ಮನೆ ಏನು ಹಾಕೊಂಡಿರಲ್ಲ, 10 ವರ್ಷ 20 ವರ್ಷ ಆದರೂ ಖಾಲಿ ಬಿದ್ದಿರುತ್ತೆ. ನೀವು 1 ವರ್ಷ 2 ವರ್ಷ ಆ ಕಡೆ ಹೋಗಲಿಲ್ಲ ಅಂದರೆ ಸರಿ, ಇನ್ನು ಯಾರೋ ಬಂದು ಅದು ನಾಳೆ ನಾಡಿದ್ದಲ್ಲಿ ನಮ್ಮದು ಅನ್ನೋ ಒಂದು ಪರಿಸ್ಥಿತಿ ಇವತ್ತಿನ ಆಲ್ರೆಡಿ ತುಂಬ ಜನ ನೋಡ್ತಿದ್ದಾರೆ. ಹಂಗಾಗಿ ಕೋಟಿ ರೂಪಾಯಿ ಬೆಲೆ ಬಾಳುವ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಇದ್ರು 30-40 ಸೈಟ್ಗೆ ಅಂದರೆ ಎಷ್ಟು ಖರ್ಚಾಗ್ಬೋದು ಸರ್? 30-40 ಸೈಟ್ ಅಂದರೆ ಒಂದು 25-30 ಸಾವಿರ ಖರ್ಚಾಗ್ಬೋದು ನೋಡಿ. ಲಕ್ಷಾಂತರ ರೂಪಾಯಿ ಒಂದು ಪ್ರಾಪರ್ಟಿನ ಒಂದು 30,000 ರೂಪಾಯಿ ನಾವು ಸೇಫ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದ್ಸಲ ತುಂಬ ಯೋಚನೆ ಮಾಡ್ತೀವಿ. ಆದಷ್ಟು ನಿಮ್ಮ ಪ್ರಾಪರ್ಟಿಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಅಟ್ಲೀಸ್ಟ್ ಈ ಥರದ್ದೊಂದು ಬೇಲಿಗೆಲಿ ಹಾಕ್ಸ್ಕೊಂಡು ಸೆಕ್ಯೂರ್ ಆಗಿ ನಾವು ಬ್ರಿದೀವಪ್ಪ ಅನ್ನೋ ಥರ ಒಂದು 4 ಜನಕ್ಕೆ ಕಾಣಿಸ್ಕೊಂಡ್ರೆ ಅಟ್ಲೀಸ್ಟ್ ಬೇರೆಯವರು ಅಲ್ಲಿಗೆ ಎಂಟ್ರಿ ಆಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅಂತ ಅನಿಸುತ್ತೆ. ಏನಂತೀರಾ ಆರೆಂಜಿ? ಖಂಡಿತ ಥರ ಸೇಫ್ ಮಾಡ್ಕೊಂಬಿಟ್ರೆ ಯಾವಾಗಲೂ ಬೆಟರ್. ಈ ಕಡೆ ನಾವು ಮಾಡಿದ್ದಾರೆ, ಈ ಕಡೆ ಕಾಣುತ್ತೆ ಎಂಟೈರ್ ಅಲ್ಲಿಂದ ನೋಡಿ ಎಷ್ಟು ದೊಡ್ಡದು ಅವ್ರು ಹೇಳಿದಂಗೆ ಪ್ರಾಪರ್ಟಿ ಫೈನ್ ಆಗಿದೆ. ಥ್ಯಾಂಕ್ ಯು, ಬಹಳ ಖುಷಿ ಆಯಿತು ನಿಮ್ಮನ್ನ ಮಾತಾಡಿಸಿ. ಥ್ಯಾಂಕ್ ಯು ಸರ್. ಕಾಂಟ್ಯಾಕ್ಟ್ ಮಾಡಿ, ಈ ನಂಬರ್ ಡಿಸ್ಪ್ಲೇ ಆಗ್ತಿದೆಯಲ್ಲ ಆ ನಂಬರ್. ನಮಸ್ಕಾರ.